बंडी वड़ जाना जतना कनदना राशि तुम जाना रौ रातेनो टाइप नमग लूट नमग लाभ जास्ती बे नमस्कार वीक्षक ನಾನು ನಿಮ್ಮ ಸಂತೋಷ್ ಸುಕ್ನಾದ್ಗೆ ನಾವು ಇವತ್ತು ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿಯ ಒಂದು ತೋಟದ ಮನೆಯಲ್ಲಿ ಇದ್ದೀವಿ ಒಂದ್ ಟೈಮ್ ಒಣ ಮೇವು ಕೊಡೋದು ಒಂದ್ ಟೈಮ್ ಹಸಿ ಮೇವು ಕೊಡೋದು ಒಂದ್ ಟೈಮ್ ಗುಬ್ರಿ ಹಾಕೋದು ಒಂದ್ ಟೈಮ್ ಹಿಂಗ ಒಟ್ಟು ಬಾಯಿ ಬದಲಾವಣೆ ಮಾಡ್ಕೋತ ಹಂಗೆ ನಮ್ಗೆ ಅಲ್ಲ ಗೊತ್ತಾಗಿರ್ತೈತ್ರಿ ಅದು ಯಾವ್ದು ಎಷ್ಟು ಇವತ್ತು 10,000 ರೂಪಾಯಿ ಇವತ್ತು 10 ಸೇರ್ ಹಾಕಿದೀಪ್ಪ ಕಾಳು ಅವು ಭಾಳ ಇದು ಮಾಡಕತ್ತಿವಿ ಮತ್ತೊಂದು ದಿವಸ ತಂದು ನೋಡ್ತೀವಿ ನೋಡ್ಕೊಂಡು ಕೇಳಿ ಮತ್ತೆ 2 ಸೇರ್ ಕಾಳು ಹೆಸರು ಮಾಡಿ ಅತಿ ಭಾಳ ಹಾಕಿದೀವಪ್ಪ ಅಂದ್ರೆ ಕಾಳು ಒಂದು ಕೆಲವೊಂದು ಟಗರು ತಿಂತಿರ್ತಾವ ಕೆಲವೊಂದು ಟಗರುಗಳು ತಿಂದು ಗಬ ಗಬ ತಿಂದ್ಕೆ ಹೊಟ್ಟೆ ಬಿಡ್ತೈತೆ ಅವು ನಾವು ನೋಡ್ಕೊತಿರ್ಬೇಕು ಕಾಳು ತಿನ್ನೋ ಟೈಮ್ದಾಗ ಯಾವ ತಿಂತತಿ ಯಾವ್ದಿಲ್ಲ ಕಾಳು ಹಾಕಿದಾಗಂಕರ ಒಟ್ಟು ಎನಿ ಟೈಮ್ ಅವತ್ರ ಮುಂದೆ ಇರ್ಬೇಕು ನಾವು ಎಲ್ಲೇ ಕಾಳು ಹಾಕಿ ಬಿಡ ಅಂತೇಳಿ ಎಲ್ಲಿ ಹೋಗಿ ತಿಂದ್ರಂಗಿಲ್ಲ ಮುಸುರಿ ತಿನ್ನುವಾಗನು ಇವತ್ತು ಕಾಳು ತಿನ್ನುವಾಗನ್ರಿ ಅವತ್ರ ಮುಂದೆ ಇರ್ಬೇಕು ನಾವು ಯಾಕಪ್ಪ ಅಂದ್ರೆ ಒಂದು ಏನೋ ಒಂದು ತಿನ್ಕೊಳ್ಳೋದು ಒಂದಿಷ್ಟು ಹೆಸ್ಕೊಂಡು ಮೇವು ತಿನ್ಬಿಟ್ಟಿರ್ತಾವೆ ಒಂದು 3-4 ತಗರ ಇವು ಉಳ್ಕಾದು ಹೊಟ್ಟೆ ಹಸಿದಷ್ಟು ಗಬ 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 ತಿನ್ಬೇಕಂತ ಭಾರ ನಿಂತಿರ್ತದೆ ಹೊಟ್ಟು ಭಾರ ಆಗಿರ್ತದೆ ಅವು ಕ್ರಾಸ್ ಆಗಿಬಿಡ್ತವೆ ಒಮ್ಮೆ ಕಾಳು ತಿಂದ ತಗರ ಚೇತರಿಸ್ಕೋಬೇಕಾರೆ ಕಮ್ಮಿ ಕಮ್ಮಿ ಅಂದ್ರೆ ಹೆಕ್ಕೊಂದು ಒಂದೇನೋ ಇದು ಆಗ್ಬೇಕಾರ ಒಂದು ತಿಂಗಳ ಟೈಮ್ ಹಪ್ಪಳಕ್ಕಾತ್ರಿ 20-25 ದಿನ ಬೇಕು ಅದು ಬೈ ಕಾಳಿಂದರೆ ಇದೆ ಗಡ್ಡೆಲ್ಲ ಜಾಪತ್ರ ಎಲ್ಲ ತಮ್ಮ ಫುಲ್ ಒಟ್ಟು ಕಾಳು ತಿಂದ ಕೇರ ಸತ್ತ ಉಳಿದು ಬಿಡ್ತದ ಅದು ಅದಕ್ಕೇನು ಎಲ್ಲ ಬುದ್ಧಿ ಬಚ್ಚಾವ ಅದು ಒಟ್ಟ ಅವಾಗಿದ್ದ ಒಮ್ಮೆ ಕಾಳಲ್ಲಿ ಹೆಸ್ತಿನಲ್ಲ ಅಲ್ಲ ಒಮ್ಮೆ ತಗರ ಹಂಗ ಆತಂದ್ರೆ ನೀ ಚಿಲಾನ ಮುಂದೆ ಬಿಚ್ಚಿಟ್ಟು ಬಿಡ ಬಾಯಿಗೆ ಅದಕ್ಕೆ ಅದು ಏನು ತಿನ್ಬೇಕು ಅದು ತಿಂದು ಸುಮ್ಮ ಒಂದ್ ಪಟ್ಟು ತಿನ್ಬೇಕ್ರಿ ಅದ ಒಂದ್ ವರ್ಷ ಅದ್ ನೀ ಹಿಕಟ ನೀ ಅದನ್ನ ತವ ಮಠ ಕಾಳ ಹಾಕದಕ್ಕ ನನಗೆ ಏಟ್ ಬೇಕು ತಿಂದು ಹೋಗ್ಬಿಡತ್ರಿ ಅದು ಹಿಂಗ ಮಾಡ್ಕೊಂಡ್ ಕೇಳಂದ ಹಿಕಟ ಏನೈತ್ರಿ ಈ ಟೈಪ್ ಹಂಗ ಕಾಳು ಹಂಗ ಸೇರು ಒಂದ್ ಇವತ್ತು ಎಷ್ಟು ಹಾಕಿದೀವಿ ನಾಳೆ ಎಷ್ಟು ಹಾಕಿದ್ವಿ ಹಂಗ ಹೆಂಗ ಹಂಗ ಬೆಳವಣಿಗೆ ಹೆಚ್ಚಾಕತ್ರಿ ಹಂಗಾಗಿ ನಾವು ಕಾಳು ಹೆಚ್ಚು ಮಾಡ್ಕೊತ್ರ ಹೋಗ್ತೇವೆ ನಾವು ಮೇಯ್ಸ್ತೀವಿ ಅಂತೇಳಿ ನಾವು ಮೊದಲ 4 ಸೇರ್ ಹಾಕ್ತೀವಪ್ಪ ಅಂದ್ರೆ 20 ತಗರ ಒಂದ್ 5-6-7 ಸೇರ್ ಅದಕ್ಕೆ ತಗೋಟ್ ಬೀಳ್ತಿರ್ದಲ್ರಿ ಬರೀ ಮಾಡ ಮೇಲೆ ಕೆಲಸ ಆಗ್ತಿರ್ದಲ್ರಿ ಅದು ಕಾಳನ ಮದ್ದಿದಕ್ಕ ಒಟ್ಟು ನಾವು ಏನೋ ಒಬ್ಬ ಕೆಲವು ಮಂದಿ ಹೇಳ್ತಾರ್ರಿ ಏ ಅವನವನು ಭಾಳ ತಿಂತಾವ ಮರ ಭಾಳ ತರ್ತೈತಿ ನೀವು ಹೆಂಗ ಸಾಕ್ತಾರ ಅಂತ ಅಂತಿರ್ತಾರ ನನ್ನ ಕರೆ ಈ ನಮ್ಮ ತಗರುಗಳು ನಾ ಏನ್ ಮಾಡ್ತೇನ್ರಿ ಇವನವನು ಯಾವಾಗೂ ಜಾಸ್ತಿ ತಿಂತಾವ ಯಾವಾಗೂ ದೇಶ ತಿನ್ನೋಲ್ಲ ಅಂತ ನಮಗ ಕಮ್ಮಿ ಕಮ್ಮಿ ಅಂದ್ರೆ ಒಂದ್ ತಗರ 1 ಕೆಜಿ ತಿಂದು ಕಪ್ಕೊಳಕತ್ತಿ ಅಂದ್ರೆ ಒಂದು 15 ರಿಂದ ಒಂದು ತಿಂಗಳನ್ನು ಅಥವಾ 1.5 ತಿಂಗಳು ತಿನ್ಬೇಕ್ರಿ ಅದು 1 ಕೆಜಿ ಕಾಳು ಒಂದ್ ತಗರ 1.5 ಕೆಜಿ ತಿಂದು ಒಂದು 15-20 ದಿನ ಒಂದ್ ತಿಂಗಳ ಪರ್ಫೆಕ್ಟ್ ಆತು 20,000 ರೂಪಾಯಿ ಟಾರ್ಗೆಟ್ ಆಗತ್ತ ಅಂದ್ರೆ ನಮ್ಗೆ ಖಾತ್ರಿ ಆಕತ್ರಿ ಅದ್ರ ಮೇಲೆ ನಮ್ಗೆ ಅದ ಬರೀ ಕಾಳು ತಿನ್ನೋದ್ರ ಮೇಲೆ ಬೆಲೆ ಕಟ್ಟಬಹುದ್ರಿ ನಾವು ಅಂದ್ರೆ ಅದ ಹೆಂಗ ಮಾಡಿಸ್ತಕತ್ತಿ ಕಾಳು ಜಾಸ್ತಿ ತಿಂತತ್ರಿ ಅಲ್ಲದ್ರಿ ಫುಲ್ ಚೇತನ ಆಕತ್ರಿ ಮತ್ತ ನಾವ್ ಎಷ್ಟು ಕಾಳ ನಾವು ಕೆಲವು ಮಂದಿ ಕಾಳು ಕಮ್ಮಿ ಅಂತಾರ ಅದ ಏನ್ ಹುಚ್ಚ ಕಲ್ತಿದ್ರಿ ಅದ ಕಾಳು ಜಾಸ್ತಿ ತಿನ್ಬೇಕು ತಗರ ಅಂದ್ರೆ ಅದ ಎಷ್ಟು ತಿಂತ ಅಷ್ಟು ಎಷ್ಟು ಅಲ್ಲ ಕಾಳು ತಿಂತತಿ ಅಷ್ಟು ನಮಗ ಖುಷಿ ಹೆಚ್ಚಾಗತ್ ನಮ್ಮ ಈಗ ನಾವು ಮಾಡಿದ್ದ ಹಿಂಗ್ ಮಾಡ್ಕೋತ ಈಗೇನ್ ಫಸ್ಟ್ ಟೈಮ್ ಏನ್ ತೊಗೊಂಬರುವಾಗ ಮೆಟ್ಟಿ ಬುದ್ದಪ್ಪ ಏನ್ ಚಿಂತೆನೆ ಪರಿಹಾರ ಆಗತ್ರಿ ಮುಂದೇನ್ ನಾವು ಇಷ್ಟೆಲ್ಲ ಅಲ್ಲೇ ಫೋನ್ ಮುಖಾಂತರ ಇಷ್ಟ ಹಾಕಪ್ಪ ಇಷ್ಟ ಮಾಡ್ಕೋತ ಅಂತ ಹೇಳಿ ಒಂದ್ ಬಾಳ ನಾ ಏನ್ ಮಾಡುದಿಲ್ರಿ ಒಂದ್ ನಮ್ಮ ಮಗನ ಮಾಡೋ ನಾವು ಬರೀ ನೋಡಿ ಇವತ್ತು ಎಷ್ಟು ಆಗ್ತಿ ಎಷ್ಟು ಬರೀ ಹೇಳ್ಕೊತ ಹೋಗ್ಬಿಡೋರಿ ಕೆಲಸ ಏನು ಮಾಡೋದಿಲ್ಲ ಎಲ್ಲೂ ಹಾಕಂತಾಗಲ್ಲ ಇವತ್ತು ಎಷ್ಟು ಹಾಕಿದೆ ನಾಳೆ ಇಷ್ಟ ಹಾಕ್ತೆ ಇವತ್ತು ಎಷ್ಟಪ್ಪ 5 ಸೇರ್ ಅಕ್ಕಿ ಒಂದ್ 5 ಸೇರ್ ಸದಕ ಒಂದ್ 5 ಸೇರ್ ಗೋವಿನ ಜಾಳ ಹಿಂಗೆಲ್ಲ ಒಂದೊಂಥರ ಅಷ್ಟೆ ಅಷ್ಟಪ್ಪ ಹಾಕೋತ ಅವನ ಜಾಸ್ತಿ ಮಾಡೋದ್ರಿ ಅಂತ ಇವತ್ತು 5 ಸೇರ್ ಹಾಕಿದೆ ಒಂದ್ 15 ದಿನ ತಿಂದಿಲ್ರಿ ಅವ ಮುಂದೆ ಒಂದು ಮತ್ತೊಂದು 1 ಸೇರ್ ಹಾಕಿಬಿಡಿದ್ ಆಟ ತಗೊಂಡ ಮತ್ತೆ ಫುಲ್ ಚೇತನ ಆಗಿಬಿಡ್ತಾವ ಒಂದ್ ಟೈಮ್ ಕಾಳು ಹಾಕಿದ್ರು ಒಂದ್ ಟೈಮ್ ಗೊಬ್ಬರಿ ಹಾಕಿದ್ರು ಈ ಫಸ್ಟ್ ಸ್ಟಾರ್ಟಿಂಗ್ದಾಗ ಎಷ್ಟಪ್ಪ ಅಂದ್ರೆ 6 ಸೇರು 7 ಸೇರು 8 ಸೇರು ಹಿಂಗ ಹಂಗ ತಿಂದಂಗ ಅವು ಒಂದ್ 15 ದಿನ ಹೋಗುತ್ತಂತ ತಿಳ್ಕೊರಿ ಅದನ್ನೂ ಚೇಂಜ್ ಮಾಡಿಬಿಡಿದ್ರು
ಅದೊಂದು 15 ದಿನ ಆತಲ್ಲ ಮತ್ತೊಂದು ಸೇರ್ ಹೆಚ್ಚಾಯ್ತು ಒಂದು ಟೈಮ್ ಈ ಫಸ್ಟ್ ಏನು ಮಾಡ್ತೀವಿ ನಾವು 10 ತಿಂಗಳು ನಮ್ಮ ಮನೆಯಲ್ಲಿ ಇರ್ತದಪ್ಪ ಅಂದ್ರೆ ನಾವು 7 ತಿಂಗಳು ಅಷ್ಟೇ ನಾವು ಈ ಒಣಕಾಳು ಬರ್ತೀವಿ ಒಂದು ಟೈಮ್ ಮುಂದೆ 3 ತಿಂಗಳು ರೀ ಒಂದು ಟೈಮ್ ಒಣಕಾಳು ಹಾಕೋದು 3 ತಿಂಗಳು ರೀ ಒಂದು ಟೈಮ್ ಸಜ್ಜಿ ಗುಗ್ರಿ ತಗೊಂಡ್ಬಿಡ್ತೀವಿ ಲಾಸ್ಟ್ ಅಲ್ಲ ಒಂದು 3 ತಿಂಗಳು ಅಲ್ಲ ಪರ ಅದನ್ನ ಹಾಕಬೇಕ್ರಿ ಅದನ್ನ ಹಾಕಿದಾಗ ತಗರ್ಮಂಗ ಡೆವಲಪ್ ಅಂತ ಕತ್ತೆ ಎರಡು ಹೊತ್ತು ಕಾಲು ಕೊಡ್ತಾವ ಒಂದು ಕಮ್ಮಿ ಇಲ್ಲ ಅಂದ್ರೂ ಈಗ ಒಂದು 20 ತಗರದಪ್ಪ ಅಂದ್ರೆ ಒಂದು 20 25 ಕೆಜಿ ಕಾಳು ತಿಂದವಪ್ಪ ಅಂದ್ರೆ ನಮಗೊಂದು 20,000 ರೂಪಾಯಿ ಬೆಲೆ ಮಾರ್ತಾ ಅಂತ ಗೊತ್ತಾಯ್ತು ಐತ್ರಿ ಇನ್ನ ಟೈಮ್ ಐತ್ರಿ ನಮಗೂ ಆದ್ರೆ ಇದು ಮಾಡ ಅಷ್ಟು ತಿನ್ಬೋದು ಅನ್ನೋದು ಈ ಸಲಕ್ಕೆ ಒಂದು 20 ರಂಗ ಈ ತರ ಸ್ವಲ್ಪ ದಸ್ಟ್ ಪುಸ್ತ ಆಗ್ಲಿ ಅಂತ ಇಂಜೆಕ್ಷನ್ ಅದೇ ಇಂಜೆಕ್ಷನ್ ಬರ್ತದೆ ಇಂಜೆಕ್ಷನ್ ಇಂಜೆಕ್ಷನ್ ಐತ್ರಿ ಅದು ಯಾವಾಗ ಕೊಡ್ತೀರಿ ನೀವು ಎಷ್ಟು ದಿನ ಕೊಡ್ತೀರಿ ಅದು ಫಸ್ಟ್ಗೆ ಒಂದು ತೊಂಬಂದಿ ಈಗ ಏನು ಕತ್ತರ್ತೀವಲ್ರಿ ಅದು ಕತ್ತರಿಸಿ ಮುಖಾಂತರ ಅದನ್ನ ಇಂಜೆಕ್ಷನ್ ಕೊಟ್ಟಬಿಡುದ್ರಿ ಅದು ಏನ ಸೀರ ಇವೆಲ್ಲ ಉದುರಿ ಹೋಗ್ಬಿಡ್ತದೆ ಇವತ್ತೊಂದು ಚರ್ಮ ರೋಗ ಇರಲಿ ಹರಿದು ಬಿಟ್ಟು ಕೋಳು ತಿಂತತ್ತು ವಾಯು ಮತ್ತು ಟಾನಿಕ್ ಅಂತೇಳಿ ತೊಗೊಂಬರ್ತೀರಿ ಈಗ ಕಮ್ಮಿ ಕಮ್ಮಿ ಇಲ್ಲ ಅಂದ್ರೂ ಒಂದು 10 ಲೀಟರ್ ಟಾನಿಕ್ ಹೋಗೈತ್ರಿ ಈಗ ಅವ್ಕೆ ಈಗ ವರಾಟಿ ಒಂದು ಮೊದಲು ತೊಗೊಂಡಿವಲ್ಲ ಅದನ್ನ ಬಿಡುದ್ರಿ ಮತ್ತೆ ಮತ್ತೆ ಬೇರೆ ವರಾಟಿ ಕೊಡ್ರಿ ಈ ಸಲ ಹೆಚ್ಚಿನ ಕ್ವಾಲಿಟಿ ಅಂತ ಮತ್ತೆ ಅದನ್ನ ಕಾಸ್ಟ್ಲಿ ಇದ್ರೆ ಮತ್ತೆ ಹಾಕ್ತೀವಿ ಒಂದು 3 ಟೈಮ್ ಟಾನಿಕ್ ಹಾಕ್ತೀವಿ ಮಾರ್ಗೊಡ್ದನ್ನ ಹಾಕ್ತಿವಲ್ಲ 3 ತಿಂಗಳಿಗೆ 3 ತಿಂಗಳಿಗೆ ಒಂದು ಈ ಮಾರು ಸಂದಿಗೆ ಫುಲ್ ಕಾಸ್ಟ್ಲಿ ತೊಗೊಂಡ್ಬಿಡುದು ಕೂಡ ಈ ಫಸ್ಟ್ ಟೈಮ್ 300 ರೂಪಾಯಿ ತೊಗೊಂಡಿವ ಮತ್ತೆ ನಡುಮಧ್ಯೆ ಅಷ್ಟೋ ಒಂದು 500 1000 1100 ಹಿಂಗೆ ತೊಗೋತೀರಿ ಇನ್ನು ಮಾರುದು 2 ತಿಂಗಳೈತಪ್ಪ ಅಂದ್ರೆ ಅದು 1500 ಬೆಳಿ 2000 ಬರಲಿ ಹಾಕಿ ಬಿಡುದವ ಅಮ್ಮ ಏನ್ ಮಾಡ್ತೀವಿ ಉಪ್ಪು ಏನೇನು ಖರ್ಚು ಇರ್ತೈತಿ ಎಲ್ಲ ಖರ್ಚು ಹಚ್ಚಿಟ್ಕೋತ ಬಂದಿರ್ತೀರಿ ಕಾಳಿಂದ ಎಷ್ಟಾಯ್ತು ಈಗ ಮತ್ತೆ ಲಾಭ ಬೇಕಲ್ರಿ ಕೆಲವು ಮಂದಿ ಇದ್ರೊಳಗೆ ಏನು ಲಾಭ ಇಲ್ಲ ಉಪ್ಪು ತಿಂದ ಹೋಗ್ತಾವ ಅಂತ ಹೇಳ್ತಿರ್ತಾರ ಹಂಗಾಗಿ ನಾವು ಹಚ್ಚಿಡಕ್ಕೆ ಹಚ್ಚಿಬಿಟ್ಟಿವ್ರಿ ಈಗ ಅಂದ್ರೆ ಅಂದಾಜು ಎಷ್ಟು ಲಾಭ ತೆಗಿತೀವಿ ಲಾಭ ನನಗೆ ಅದು ಕನ್ಫರ್ಮ್ ಹಚ್ಚಕಮ್ಮ ನಮ್ಮ ಟಗರ್ ದಡ್ಡಾಗ ಎಷ್ಟು ಇರ್ತಾವ್ರಿ 15,000-15,000 ತೆಗೆದನ್ನ ನಾನು ಇಷ್ಟು ದಿನ 20 ಇದ್ರೆ 20,000 ರೂಪಾಯಿ ನಮ್ಗೆ ತಿಂಗಳಿಗೆ ಒಂದು ತಿಂಗಳಿಗೆ ಇವೇನೈತಿ ಕಾಳಿಂದು ಪಾಳಿಂದು ಎಲ್ಲ ಸೇರಿಸಿ ಒಂದು 20,000 ರೂಪಾಯಿ ಬೀಳುತ್ತೆ 20,000 ತಳಗೇನು ಬೀಳುದಿಲ್ಲ ಯಾಕಂದ್ರೆ ಮುಂದಾದ ಏನಪ್ಪ ಅಂದ್ರೆ ನೋಡಿ ಕಮ್ಮಿ ನೆಟ್ಟಿರ್ತೀವಿ ರೀ ಒಂದು ಏನೋ ಮಾರು ಹೊಡೆದ ಒಂದು 20,000 ಐತೆ ಅಂತ ಇರ್ಕೋ ಟಾರ್ಗೆಟ್ ಒಂದು 18 ತನಕರ ಕುಂದಿರ್ಬೋದ್ರಿ ನಾವು ತೀರಾ ಕಮ್ಮಿ ಹಿಡಿದ್ರೆ ಅದ್ರ ತಳಗಂಕಾರ ಇಲ್ರಿ ಇದಾದ ಹೆಂಗಪ್ಪ ಮರಣ ಮಾರಾಟ ಮುಂದೆ ಯಾರು ಕೈ ಅನ್ನೋದು ಹೇಳಕ್ ಬರ್ತದೆ ಅದನ್ನ ನಾವು ಜಾಸ್ತಿ ಹೇಳಿದ್ರು ಅದನ್ನು ಒಂದು ಸ್ವಲ್ಪ ಇದಾಗತ್ರಿ ಒಂದು 18,000 ಹಿಡ್ಕೊಂಡು ಒಂದು 22,000 ಮಟ್ಟ ನಮ್ಮ ಟಾರ್ಗೆಟ್ ಐತೆ ಯಾಕಂದ್ರೆ ನಾವು ಮುಂದಲ್ಲ ಈಗ ಬೆಲೆ ಕಟ್ಟಕ್ ಬರೋದಿಲ್ಲ ಈಗ ಆಲ್ರೆಡಿ ಇಷ್ಟು ಮಾಡಿದಂಕಾರ ಮೊದಲ ನಮ್ಗೆ ಎಷ್ಟು ಈಗ ತಗರ್ ಹೋಗ್ತಾವ ಅಷ್ಟು ತಗಾರ ತೆಗೆದ ಬಿಟ್ಟಿವಿ